ಎಸ್ ಸಾಗರ್ ಅವರೇ ಈಗ ನೀವೆಲ್ಲ ಹೋದ್ರು ಕೂಡ ಒಂದಷ್ಟು ಇವಾಗ ಎಲ್ಲೋದ್ರು ಸಾಗರ್ ಬಂದ್ರೆ ಎಸ್ ಮಿಮಿಕ್ರಿ ಮಾಡ್ತಾರೆ ಟಿವಿ ಚಾನೆಲ್ಗಳಲ್ಲಿ ಚಾನಲ್ ಗಳಲ್ಲಿ ಕೆಲವೊಂದಷ್ಟು ನೋಡಿದ್ವಿ ನಿಮ್ಮನ್ನ ಒಂದಷ್ಟು ವೇಷಗಳನ್ನ ಹಾಕೊಳ್ತಾರೆ ದೊಡ್ಡ ದೊಡ್ಡ ಕಲಾವಿದ್ರಗಳ ಜೊತೆ ನೀವೆಲ್ಲ ಮಿಮಿಕ್ರಿ ಮಾಡ್ತೀರಾ ಸೊ ಹೇಗನ್ಸುತ್ತೆ ಖುಷಿ ಆಗುತ್ತೆ ನಿಮ್ಗೆ ಇದೆಲ್ಲ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಮಿಮಿಕ್ರಿ ಕಲ್ತಿದ್ದು ಮಿಮಿಕ್ರಿ ದಯಾನಂದ್ ಸರ್ ಅವರ ಕ್ಯಾಸೆಟ್ಗಳು ದಿನಕ್ಕೆ ಹತ್ತು ರೂಪಾಯಿ ಬಾಡಿಗೆ ಇರ್ತಿತ್ತು ಡಿ ವಿಡಿ ಪ್ಲೇಯರು ಬಾಡಿಗೆನೆ ಬಟ್ ಮನೇಲಿ ತಗೊಂಡ್ಬಂದಿದ್ರು ಹಾಗಾಗಿ ಕ್ಯಾಸೆಟ್ ಹತ್ತು ರೂಪಾಯಿ ಬಾಡಿಗೆ ತಗೊಂಡ್ಬಂದು ಎಲ್ಲ ಸಿನಿಮಾಗಳು ಜಾಸ್ತಿ ಪಾರ್ಕು ಅದು ಇದು ಸಿನಿಮಾಗಳೆಲ್ಲ ನೋಡ್ತಾ ಇದ್ದವಾಗ ಬಟ್ ನಾವೇನಪ್ಪ ಅಂತಂದ್ರೆ ಮಿಮಿಕ್ರಿ ದಯಾನಂದ್ ಸರ್ ಅವರ ಕ್ಯಾಸೆಟ್ ಗಳನ್ನ ತಗೊಂಡು ನೋಡ್ತಾ ಇದ್ದೆ ಅವಾಗ ಒಂದ್ ಇಂಟ್ರೆಸ್ಟ್ ಆಯ್ತು ಮಿಮಿಕ್ರಿ ಮಾಡ್ಬೇಕು ಅಂತ ಆಮೇಲೆ ಮಿಮಿಕ್ರಿ ಗೋಪಿ ಸರ್ ವಿಡಿಯೋಗಳನ್ನ ನೋಡ್ತಾ ಇದ್ದೆ ಯಾವತ್ತಾದ್ರೂ ಒಂದಿನ ಅವ್ರನ್ನ ಭೇಟಿ ಆದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೆ ಬಟ್ ಯಾವ್ದೋ ಒಂದು ಮಾಧ್ಯಮದಲ್ಲಿ ಮೂರು ವರ್ಷಗಳ ಕಾಲ ಅವ್ರಿಗೆ ನಾನು ಸ್ಕ್ರಿಪ್ಟು ಡೈರೆಕ್ಷನ್ ಮಾಡಿದೆ ಅದು ತುಂಬಾನೇ ಖುಷಿ ಅನ್ಸುತ್ತೆ ಬಟ್ ಅವ್ರ ಜೊತೆ ಆಕ್ಟಿಂಗು ಮಾಡಿದೆ ತುಂಬಾನೇ ಖುಷಿ ಅನ್ಸುತ್ತೆ ಇವಾಗ ಒಬ್ಬ ದೊಡ್ಡ ಕಲಾವಿದರನ್ನ ನೋಡ್ಬೇಕು ಅವ್ರ ಜೊತೆ ಮಾತನಾಡಬೇಕು ಅಂತ ಒಂದು ಕನಸನ್ನ ಕಟ್ಕೊಂಡಿರ್ತೀವಿ ಯಾವ್ದೋ ಒಂದ್ ಟೈಮ್ ಬರುತ್ತೆ ಆ ಏನಾಗುತ್ತೆ ಮುಂದೆ ನಾವು ನಿಂತ್ಕೊಳ್ತೀವಿ ಕೂಡ ಮಾಡ್ತೀವಿ ನಮ್ಮಲ್ಲಿರೋ ಟ್ಯಾಲೆಂಟ್ ಶೇರ್ ಮಾಡ್ತೀವಿ ಆ ಮೂಮೆಂಟ್ ಹೇಗಿತ್ತು ನಿಮ್ಗೆ ಫಸ್ಟ್ ಟೈಮ್ ಅವ್ರ ಮುಂದೆ ಆ ಆತರ ಮಿಮಕ್ರಿಮನ್ ನೋಡಿದಾಗ ಹೇಳಿದಾಗ ತೋರಿಸಿದಾಗ ಅವ್ರು ನಿಮ್ಗೆ ಏನ್ ಹೇಳಿದ್ರು ಅವಾಗ ನಾನು ಈಗ ಗೋಪಿ ಸರ್ನೇ ನಾನು ಭೇಟಿ ಆಗ್ಬೇಕು ಅಂದ್ಕೊಂಡಿದ್ದು ಬಟ್ ಅವ್ರನ್ನ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ಅವರು ನಾನು ಪರಿಚಯ ಮಾಡಿಕೊಂಡೆ ಸರ್ ಈ ಥರ ನಾನು ಆಲ್ರೆಡಿ ಒಂದು ಸ ಮಾಧ್ಯಮದಲ್ಲಿ ವಾಯ್ಸ್ ಅವ್ರು ಕೊಡ್ತಿದ್ದೆ ಅವಾಗ ಈ ಥರ ಈ ತುಂಬ ಚೆನ್ನಾಗಿ ಬರ್ತಿದ್ಯಪ್ಪ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ನೀವು ಮಾಡಿ ಮಾಡಿ ಅಂತ ಆಲ್ದು ಬೆಸ್ಟ್ ಹೇಳಿದ್ರು ಅವತ್ತು ಪರಿಚಯ ಆಗಿದ್ದವರು ನಾವು ಏನು ಅಂದ್ಕೊಂತೀವಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ನೋಡಿದಾಗ ಅವ್ರು ತುಂಬ ಇದು ಅವ್ರು ನಮ್ಮನ್ನು ಮಾತಾಡ್ಸ್ತಾರೋ ಅವ್ರು ಬೇರೆ ಥರ ಇರ್ತಾರೆ ಅಂತ ಬಟ್ ಆ ಥರ ಅಲ್ಲವೇ ಅಲ್ಲ ಯಾರಾದರೂ ಪರಿಚಯ ಆದರೆ ಯಾವ ಸೆಲೆಬ್ರಿಟಿನೂ ಆಯಿತು ಯಾವ ನಾವು ನೀವು ಯಾವ ಥರ ಇದೆಯೋ ಅದೇ ಥರ ಕ್ಲೋಸ್ ಆಗಿರ್ತಾರೆ ಸ್ಪೆಷಲ್ ಅನ್ಸೋದೇ ಇಲ್ಲ ಹೋಗ್ತಾ ಹೋಗ್ತಾ ಸೊ ಹಂಗೆ ಅವ್ರ ಮುಂದೆ ನೀವು ಯಾವ ಒಂದು ಮಿಮಿಕ್ ಮಾಡಿ ತೋರಿಸಿದ್ರೆ ಅಲ್ಲಿ ಅವ್ರ ಮುಂದೆ ನಾನು ಸ್ಟಾರ್ಟಿಂಗು ನಾನು ಅವಾಗ ಒಂದು ಮಾಧ್ಯಮದಲ್ಲಿ ಧೀರೇಂದ್ರ ಗೋಪಾಲ್ ವಾಯ್ಸ್ ಕೊಡ್ತಾ ಇದ್ದೆ ಮತ್ತೆ ಸುಧೀರ್ ವಾಯ್ಸ್ ಕೊಡ್ತಾ ಇದ್ದೆ ಆ ಇದೆ ಓಕೆ ಈಗ ಬೆಂಗಳೂರಿನಲ್ಲೇ ಕನ್ನಡದ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಧೀರೇಂದ್ರ ಗೋಪಾಲ್ ಸುಧೀರು ಹಾಗೆ ಟೈಗರ್ ಪ್ರಭಾಕರ್ ಮೂರು ಜನ ಬಂದು ಮಾತಾಡೋದು ಯಾವ ರೀತಿ ಇರುತ್ತೆ అలేలేలేలేలే అలీ ఎల్గూ నమస్కార శివ్ అమో టీవీ ఎలా వీక్షకరిగూ నన్న అనంత అనంత నమస్కార ಈ ಟ್ವೆಂಟಿ 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 ನಮ್ ಜೊತೆ ಟ್ವೆಂಟಿ ಟ್ವೆಂಟಿ ಗೇಮ್ ಆಗಿಬಿಡ್ತು ಆಮೇಲೆ ಟ್ವೆಂಟಿ ಒಂದ್ ಬಂತು ಅದು ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಈಗ ಟ್ವೆಂಟಿ ಟೂ ಬಂದಿದೆ ಯಾವಾಗ ಹೋಗ್ಲಿ ಅಂತ ದೇವರಲ್ಲಿ ಕೇಳ್ಕಂತೆ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಳ್ಳ ತಿಂದು ಎಲ್ಲರೂ ಕೂಡ ಒಳ್ಳೇದನ್ನೇ ಮಾತಾಡಿ ಅಂತ ಹೇಳ್ತಾ ಲೈ ಬಾರ್ಲ ಇಲ್ಲಿ ಈ ಬೆಂಗಳೂರಿನಲ್ಲಿ ಕನ್ನಡದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ ಟೈಗರ್ ಆ ಕಡಿನ ಟೈಗರ್ ಬರ್ತಾರೆ ಹಾ ದೂರ ನೀವ್ ಕೇಳಿದ ಪ್ರಶ್ನೆ ತುಂಬಾನೇ ಚೆನ್ನಾಗಿತ್ತು ಬೆಂಗಳೂರಿನಲ್ಲಿ ನಿಜವಾದ್ ಕನ್ನಡಿಗರು ಯಾರು ಅಂದ್ರ ಯಾರು ತೆಲುಗು ಜೊತೆ ತೆಲುಗಲ್ಲಿ ಮಾತಾಡಿ ಹಿಂದಿ ಅವ್ರ ಜೊತೆ ಹಿಂದಿ ಮಾತಾಡಿ ತಮಿಳು ಜೊತೆ ತಮಿಳಲ್ಲಿ ಮಾತಾಡಿ ಮಲಯಾಳಂ ಅವ್ರ ಜೊತೆ ಮಲಯಾಳ ಮಾತಾಡಿ ಕನ್ನಡದ ಜೊತೆ ಬಂದು ಇಂಗ್ಲೀಷ್ ಅಲ್ಲಿ ಮಾತಾಡ್ತಾನೋ ಅವನ ನಿಜವಾದ್ ಕನ್ನಡಿ ಈಗ ಅಂದ್ರೆ ಪರಿಸ್ಥಿತಿ ಹಿಂಗಾಗ್ಬಿಡಿದೆ ಸಿವ್ ಯಾರು ಕೂಡ ಈ ತರ ಮಾಡಬೇಡಿ ತೆಲುಗುವರು ಬಂದ್ರೆ ಅವ್ರಿಗೂ ಕನ್ನಡ ಕೇಳಿಸಿ ತಮಿಳವರು ಬಂದ್ರೆ ಅವ್ರಿಗೂ ಕನ್ನಡ ಕೇಳಿಸಿ ಮಲಯಾಳಮವ್ರು ಬಂದ್ರು ಅವ್ರಿಗೂ ಕನ್ನಡ ಕೇಳಿಸಿ ಕನ್ನಡವನ್ನ ಉಳಿಸೋದಲ್ಲ ಬೆಳೆಸೋದನ್ನ ಕನ್ನಡವನ್ನ ಯಥೇಚ್ಛವಾಗಿ ಬಳಸಬೇಕು ಸಿವೈ ಬರಲ ಇಲ್ಲಿ ಸುಧೀರ ನೀನ್ ಹೇಳ ಸರಿಯಾದ ಉತ್ತರ ಏ ಹೇ ದೀರ್ಣಾವು ಬರೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ನಿಜವಾದ ಕನ್ನಡಿಗ ಅಂತ ಹೇಳ್ತೀನಿ ಕೇಳು ಯಾರ್ ಯಾರಲ್ಲ ನಿಜವಾದ ಕನ್ನಡಿಗ ದೀರ್ಣಾ ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮೂರ್ ಮೂರ್ ಸಲ ಫೇಲ್ ಆಗಿರ್ತಾನೋ ಅವನೇ ನಿಜವಾದ ಕನ್ನಡಿಗ ಅಯ್ಯೋ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಇಂಗ್ಲೀಷ್ ನಲ್ಲಿ ಫೇಲ್ ಆಗೇಶ್ವರ ರಾಯ್ ಈ ನನ್ನ ಮಗನ ಮಾತು ಕೇಳ್ಕೊಂಡು ಯಾರು ಫೇಲ್ ಆಗ್ಬೇಡಿ ಶಿವಾಯ್ ಸುಮ್ನೆ ತಮಾಷೆ ಹೇಳಿದಾನೆ ಬಯಸಾಗಿ ಎಲ್ಲಾ ಭಾಷೆಯನ್ನ ಪ್ರೀತಿಸಿ ಗೌರವಿಸಿ ಕನ್ನಡವನ್ನ ಅತಿ ಹೆಚ್ಚಾಗಿ ಪ್ರೀತಿಸಿ ಶಿವಾಯ್ ನಾನು ಬರ್ತೀನಿ ಯಾಕೆ ಅಂದ್ರೆ ನಾನು ಮನೆಗೆ ಲೇಟ್ ಆಗಿ ನನ್ನ ನಾನು ದುರ್ಗಾ ಪರಮೇಶ್ವರ ಯಾವ ತರ ಏತೇ ಆಮೇಲೆ ನಾನು ಸಿಂಹ ಇದ್ದಂಗೆ ಸವಾರಿ ಮಾಡ್ಬಿಡ್ತಾಳೆ ಬರ್ತೀನಿ ಶಿವಾಯ್ ಶಿವನೇ ಶಂಬುಲಿಂಗ ವಾಹ್ ವಾವ್ ಸೂಪರ್ ಸೀರಿಯಸ್ಲಿ ಸೂಪರ್ ಯಾಕಂದ್ರೆ ಅಷ್ಟ್ ಈಸಿಯಾಗಿ ನಿಜಕ್ಕೂ ಯಾರ್ಗೂ ಬರಲ್ಲ ಇದು ನಾನು ಆಕ್ಚುಲಿ ನಿಮ್ಮನ್ನ ಕೆಲವೊಂದಷ್ಟು ಪ್ರೋಗ್ರಾಮ್ ಗಳ್ನ ನೋಡಿದ್ದೆ ಅದಕ್ಕೂ ಮುಂಚೆ ನಿಮ್ಮನ್ನ ಲೈವ್ ಕೂಡ ನೋಡಿದ್ದ ಈ ತರ ಮಾಡೋದಿಲ್ಲ ಬಟ್ ಇವತ್ತು ಇಷ್ಟು ಹತ್ರ ಇಂದ ನಾನು ಕೂಡ ನೋಡೋದು ಬಹಳ ಖುಷಿ ಆಗುತ್ತೆ ತ್ಯಾಂಕ್ ಯು ಮನೋವರಿ ಇದನ್ನೆಲ್ಲಾ ಮಾಡ್ಬೇಕಂದ್ರೆ ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ಬೇಕು ನಾವು ಅಷ್ಟು ಅಬ್ಸರ್ವ್ ಮಾಡಿರ್ಬೇಕು ಹೇಗ್ ಸಾಧ್ಯ ಐತೆ ಇದನ್ನೆಲ್ಲ ಹೇಗ್ ಕಲಿತಾ ಇದೀರಿ ನೀವು ಅಂದ್ರೆ ಇವಾಗ್ಲೂ ನಿಮ್ಗೆ ಸಂಗೀತ ಕ್ಲಾಸ್ ಇದೆ ಡ್ಯಾನ್ಸ್ ಕ್ಲಾಸ್ ಇದೆ ಮ್ಯಾಜಿಕ್ ಕ್ಲಾಸ್ ಇದೆ ಆದ್ರೆ ಮಿಮಿಕ್ರಿಗೆ ತುಂಬಾ ಕಡಿಮೆ ಕರ್ನಾಟಕದಲ್ಲಿ ಕಾಣೋದೇ ಇಲ್ಲ ಎಲ್ಲೋ ಒಂದಿರಬಹುದು ನನಗೂ ಗೊತ್ತಿಲ್ಲ ಎಲ್ಲಿದೆ ಅಂತ ಬಟ್ ಮಿಮಿಗ್ರಿ ಕ್ಲಾಸ್ ಇಲ್ಲ ಯಾಕಂದ್ರೆ ನಾವಾಗ ನಾವೇ ಕಲಿಬೇಕಾಗತ್ತೆ ಹಾಗಾಗಿ ಕೆಲವು ವಾಯ್ಸ್ಗಳನ್ನ ಪ್ರಾಕ್ಟೀಸ್ ಮಾಡುವಾಗ ಉಚ್ಚರ ಆಗ್ಬಿಡ್ತೀವಿ ಅಕ್ಕಪಕ್ಕ ಯಾರು ಇರಬಾರ್ದು ಯಾಕಂದ್ರೆ ವಾಯ್ಸ್ ಬರೋ ತನಕ ನಾವು ಉಚ್ಛರತರ ಅನ್ಕೊಂತ ಇರ್ತೀವಿ ಏನೋ ಉಚ್ಚು ಹುಚ್ಚುಚ್ಚರ ಬಟ್ ಆ ವಾಯ್ಸ್ ಪಕ್ಕಾ ಬಂದಿದೆ ಏನೋ ಒಂದು ರೀಚ್ ಆಗುತ್ತೆ ಅಂದಾಗ ಮಾತ್ರ ಜನರ ಮುಂದೆ ಮಾಡಬೇಕು ಅದಕ್ ಮುಂಚೆ ಸಿಕ್ಕಾ ಹೊಡೆದಿರ್ತೀವಿ ಸೈಕಲ್ ಅಲ್ಲ ನೀವು ಅದು ಸೀಕ್ರೆಟ್ ಹೇಳ್ತಾ ಹೆಂಗ್ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನೆಲ್ಲ ಅಂತ ಬೆಳಗ್ಗೆ ಎದ್ದು ಒಂದ್ ಲೋಟ ಬಿಸಿನೀರು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಆಯ್ತಾ ಪ್ರಾಕ್ಟೀಸ್ ಮಾಡೋದಕ್ಕೆ ಹೌದು ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ಉಪ್ಪು ಮತ್ತೆ ನಿಂಬೆಹಣ್ಣು ಹಾಕಿ ಕುಡಿಯೋದ್ರಿಂದ ಈಗ ಕೊರೋನಾ ಟೈಮು ಸ್ವಲ್ಪ ಗಂಟ್ಲು ಕ್ಲೀನ್ ಆಗುತ್ತೆ ಆದ್ರೆ ಪ್ರಾಕ್ಟೀಸ್ ಅಂತೂ ಮಾಡಬೇಕು ಅಕ್ಕಪಕ್ಕ ಯಾರು ಇದ್ದಾಗ ಮಾತ್ರ ಮಾಡಬೇಡಿ ಯಾಕಂದ್ರೆ ಹೊಡೆದವ್ರು ಕಳಿಸ್ಬಿಡ್ತಾರೆ ಯಾಕಂದರೆ ನಾನು ನಾನೇನಾದರೂ ಮಾಡುವಾಗ ಏನಪ್ಪ ಇವನು ಏನು ಮಾಡ್ತಾನಪ್ಪ ಇವನು ಅಂತ ಅಂತಾರೆ ಬಟ್ ಅದನ್ನ ನೀವು ಕಷ್ಟಪಟ್ಟು ಅವ್ರನ್ನ ಪ್ರೀತಿಸಿ ಯಾವ ವಾಯ್ಸನ್ನು ನೀವು ಮಾಡ್ತಿರೋ ಅವ್ರನ್ನ ಪ್ರೀತಿಸ್ರಿ ಪ್ರೀತಿ ಮಾಡೋದ್ರಿಂದ ನಿಮಗೆ ಆ ವಾಯ್ಸ್ ಆರಾಮಾಗಿ ಬರುತ್ತೆ ಬಾಡಿ ಲ್ಯಾಂಗ್ವೇಜು ಜೊತೆಗೆ ಧ್ವನಿ ಮತ್ತೆ ಅವರು ಯಾವ ಪದಗಳನ್ನ ಹೆಚ್ಚಾಗಿ ಬಳಸ್ತಾರೆ ಅದನ್ನ ಕ್ಯಾಚ್ ಮಾಡ್ಕೊಂಡ್ರೆ ಆರಾಮಾಗಿ ಮಿಮಿಕ್ರಿ ಮಾಡ್ಬೋದು ಇಷ್ಟ ಆಗುದ್ರೆಟ್ ಏನಂತ ಸೊ ಎಲ್ಲರೂ ನಾಳೆಯಿಂದ ಶುರು ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಸಾಗರ್ ಕಾಂಪಿಟೇಷನ್ ಕೊಡಬೇಕು ಓಕೆನಾ ಹೆಚ್ಚಿನ ಮಾಹಿತಿ ಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಫೈನ್ ಇವಾಗ ನಿಮ್ಮದು ಒಂದಷ್ಟು ಒಂದಷ್ಟು ವರ್ಷಗಳ ಹಿಂದಕ್ಕೆ ಹೋಗೋಣ ಮೊದಲೇದಾಗಿ ಸಿನಿಮಾ ಫೀಲ್ಡ್ ಬರ್ತೀರ ಅಲ್ಲೊಂದಷ್ಟು ಅಂದ್ರೆ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ಕೆಲಸ ಮಾಡ್ತೀರಾ ಯಾವ್ಯಾವ ಸಿನಿಮಾ ಕೆಲಸ ಮಾಡಿದ್ರೆ ಅಲ್ಲಿನ ಅನುಭವಗಳು ಎಲ್ಲಾ ಹೇಗಿತ್ತು ನಿಮ್ಗೆ ಫಸ್ಟ್ ಬೀರಾ ಅಂತ ಮಾಡಿದೆ ಕೋಟಿಗೊಂದು ಲವ್ ಸ್ಟೋರಿ ಅಂತ ಮಾಡಿದೆ ಆಮೇಲೆ ಕೀರ್ತಿಗೊಬ್ಬ ಅಂತ ಮಾಡಿದೆ ಅಂದ್ರೆ ಅವಾರ್ಡ್ ಮೂವಿಗಳಲ್ಲಿ ಜಾಸ್ತಿ ವರ್ಕ್ ಮಾಡ್ಕೊಂಡು ಹೋದೆ ಅಂದ್ರೆ ಸಿನಿಮಾ ಥರ ಅಂದ್ರೆ ಈಗಿನ ಯಾವ ಥರ ಸಿಚುವೇಶನ್ ಆಗ ಆಗೋ ಅಷ್ಟೇ ಈಗೋ ಅಷ್ಟು ಥರ ಸಿಚುವೇಶನ್ ಅಂದ್ರೆ ಸಿನ್ಮಾ ಚಿತ್ರೀಕರಣ ಅಂತಕ್ಕೆ ಬರುತ್ತೆ ಶೂಟಿಂಗ್ ಆಗುತ್ತೆ ಬಟ್ ರಿಲೀಸ್ ಆಗೋದಿದೆಯಲ್ಲ ತಾಯಿ ಒಂಬತ್ತು ತಿಂಗಳು ಮಗುನ ಹೊಟ್ಟೆ ಒಳಗೆ ಇಟ್ಕೊಂಡು ಎಷ್ಟು ಕಷ್ಟಪಡ್ತಾಳೋ ಅಷ್ಟು ಕಷ್ಟ ಆಗುತ್ತೆ ಬಟ್ ಡೆಲಿವರಿ ಟೈಮ್ ಅಲ್ಲಿ ತಾಯಿ ಎಷ್ಟು ಕಷ್ಟ ಪಡ್ತಾಳಂತಲ್ಲ ಅದೆಷ್ಟೋ ಜನ್ಮ ಎತ್ತು ಬಂದಂಗೆ ಅಂತ ಆ ರೀತಿ ಒಂದು ರಿಲೀಸಿಂಗ್ ಇದೆಯಲ್ಲ ಅದು ತುಂಬಾನೇ ಕಷ್ಟ ನಾನ್ ಮಾಡಿದ ಸಿನಿಮಾಗಳು ಎಷ್ಟೋ ರಿಲೀಸೇ ಆಗ್ಲಿಲ್ಲ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತಾಯಿ ಅಂದ್ರೆ ಒಟ್ಟೊಳಗಿರೋ ಒಂಬತ್ ತಿಂಗಳು ಟೈಮ್ ತಗೊಂಡ್ರೆ ಓಕೆ ಕೆಲವೊಂದ್ ಸಿನಿಮಾಗಳು ವರ್ಷಾಂಗಳೇ ತಗೊಂಡ್ಬಿಟ್ರತೆ ಸೊ ಆ ನೋವು ನೀವು ಹೇಳಕ್ ಆಗಲ್ಲ ಹೌದು ಫೈನ್ ಓಕೆ ನೀವು ಮಾಡಿದ್ರೆ ಅಷ್ಟು ಸಿನಿಮಾಗಳು ಯಾವ್ದಾರು ಒಂದ್ ರಿಲೀಸ್ ಆಯ್ತಾ ರಿಲೀಸು ಕೀರ್ತಿಗೊಬ್ಬ ಅಂತ ಅದು ಕೆಲವು ಸಿನಿಮಾಗಳು ಆದವು ಬಟ್ ಯಾವುದು ಅಂತ ಈಗಲೂ ನನಗೆ ಇದಿಲ್ಲ ಎಲ್ಲಾದರೂ ನಿಮ್ಮನ್ನ ಕರೆದ್ರ ಬನ್ನಿ ನೀವು ಹೀರೋ ಆಗಿ ನಟಿಸ್ಬೋದು ಅಥವಾ ಒಬ್ಬ ಕಲಾವಿದನಾಗಿ ನಟಿಸ್ಬೋದು ಅಂತ ಕರೆದ್ರೆ ಎಲ್ಲಾದರೂ ನಮಗೆ ಸಿನಿಮಾಗೆ ನಾನು ಇಂಡಸ್ಟ್ರಿಗೆ ಬಂದಿದೆ ಒಬ್ಬ ನಟನಾಗಬೇಕು ಅಂತ ಬಟ್ ನಟ ಆಗೋದು ಅಂದರೆ ಅಷ್ಟು ಸುಲಭ ಅಲ್ಲ ತುಂಬಾ ಶ್ರಮ ಇದೆ ಅದರಿಂದ ಹಾಗಾಗಿ ನಾನು ಸಹಾಯಕ ನಿರ್ದೇಶಕ ಕೆಲಸ ಮಾಡಿದೆ ಈ ಕಡೆ ಸ್ವಲ್ಪ ದುಡಿಬೇಕು ಈ ಕಡೆ ಟೈಮ್ ವೇಸ್ಟ್ ಮಾಡಬಾರ್ದು ನಾನು ನಟನೆ ಅಂತ ಹೋದ್ರೆ ದುಡ್ಡಿರಬೇಕು ಇಲ್ಲ ಟ್ಯಾಲೆಂಟು ಕ್ಲಿಕ್ ಆಗ್ಬೇಕು ಇವಾಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಆ ಸಿನಿಮಾ ರಿಲೀಸ್ ಆಗೋಲ್ಲ ಇನ್ನೊಂದ್ರ ಆಕ್ಟ್ ಮಾಡ್ತೀರಾ ಅದು ಸಿನ್ಮಾದಲ್ಲಿ ನಿಮ್ ಕ್ಯಾರೆಕ್ಟರ್ ಇರೋಲ್ಲ ಈ ತರ ಎಲ್ಲ ಆಗುತ್ತೆ ಅನುಭವಗಳು ಹಾಗಾಗಿ ತುಂಬಾ ಕಷ್ಟ ಆಯ್ತು ನಾನು ಅನುಭವಿಸ್ಬಿಟ್ಟೆ ಹಾಗಾಗಿ ನನಗೆ ಮೀಡಿಯಾ ಕಡೆ ಒಂದು ಸ್ವಲ್ಪ ಒಲವು ಸಿಕ್ತು ಅಂದ್ರೆ ಏನೋ ಒಂದು ಆಗ್ಬೇಕು ಅಂತ ಹೋದೆ ಬಟ್ ಇನ್ನೇನೋ ಸಿಕ್ತು ಬಟ್ ಎಲ್ಲಾದ್ರೂ ಖುಷಿ ಸಿಕ್ತು ನಾನು ಏನ್ ಕೆಲಸ ಮಾಡಬೇಕು ಅಂತ ಹೋದ್ನೋ ಅದೇ ಕೆಲಸ ಸಿಕ್ತಲ್ಲ ಅಂತ ಖುಷಿ ಸಿಕ್ತು ಅದೇ ದಾರಿಲಿ ಹೋಗಿ ಎಂಟು ವರ್ಷ ಆದ್ಮೇಲೆ ಈಗ ಸೀರಿಯಲ್ ಅಲ್ಲಿ ಮರಳಿ ಮನಸ್ಸಾಗಿದೆ ಅಂತ ಸ್ಟಾರ್ ಸೋಣದಲ್ಲಿ ಅದರಲ್ಲಿ ಚಂದನ್ ಅವ್ರ ಹೀರೋ ಅವರ ತಮ್ಮನ ಪಾತ್ರದಲ್ಲಿ ನಟಿಸ್ತಾ ಇದ್ದೀನಿ ಈಗ ಫೈನ್ ಅಷ್ಟು ವರ್ಷ ಕಷ್ಟಪಟ್ಟು ಫೈನಲಿ ಒಂದು ಒಂದು ಕ್ಯಾರೆಕ್ಟರ್ ಮಾಡ್ತಾ ಎಲ್ರು ಜನ ಗುರುತಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರ ಫೈನ್ ಇದ್ರ ಮತ್ತೆ ನೀವು ಅಲ್ಲೇನು ವರ್ಕೌಟ್ ಆಗ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಮೀಡಿಯಾ ಬರ್ತೀರಾ ಸೊ ಅಲ್ಲೂ ಕೂಡ ಯಾರದಾರು ಸಪೋರ್ಟ್ ಬೇಕೇ ಬೇಕಾಗುತ್ತೆ ಡೈರೆಕ್ಟಾಗಿ ನಾವು ಹೋಗ್ತಿದ್ದಂಗೆ ನಮ್ಗೆ ಯಾರಿಗೂ ಒಂದು ಚೇರ್ ಹಾಕ್ಬಿಟ್ಟು ಬನ್ನಿ ಕೂತ್ಕೊಳ್ಳಿ ಅಂತ ಯಾರೂ ಕರೆಯಲ್ಲ ಯಾವುದೇ ಒಂದು ವೇದಿಕೆ ಆದರೂ ಸರಿ ಬಟ್ ಅಲ್ಲೂ ಕೂಡ ನಮ್ಮದೇ ಆದಂತಹ ಒಂದು ಚಾಪನ್ನ ಮೂಡಿಸ್ಬೇಕು ಅಂತಂದರೆ ನಮ್ಮಲ್ಲಿ ಒಂದಷ್ಟು ಒಂದು ಕ್ಷಮತೆ ಇರಲೇಬೇಕಾಗುತ್ತೆ ಸೊ ಅಲ್ಲೆಲ್ಲ ಹೇಗೆ ಸಾಧ್ಯ ಆಯಿತು ನಿಮಗೆ ಮೀಡಿಯಾಗೆ ಬಂದ ಮೇಲೆ ಮೀಡಿಯಾಗೆ ಬಂದಾಗ ಅಂದ್ರೆ ನಾನು ಮೀಡಿಯಾಗೆ ಮೊದ್ಲೇದಾಗ ಬಂದಿದ್ದು ಚಿದುಮುದ್ದಿ ಅಂತ ಹೇಳಿ ಅವರು ಒಂದು ಕಾರ್ಯಕ್ರಮದಲ್ಲಿ ನನಗೆ ಧ್ವನಿ ನೀಡಬೇಕು ಅಂತ ಕರ್ಸ್ಕೊಂಡಿದ್ರು ಆ ಕರ್ಸ್ಕೊಂಡಾಗ ಧ್ವನಿ ನೀಡಿದೆ ಒಂದೆರಡು ಎರಡು ವರ್ಷಗಳ ಕಾಲ ಅದು ಈಲ ಇಲ್ಲಿ ಏನ್ ಹೊರಟೆರ ಹಿಂಗೆ ಈ ತರ ಒಂದು ವಾಯಸ್ ಓ ಎಂತ ಈಗ ಈ ಉಡುಪಿ ಲ್ಯಾಂಗ್ವೇಜ್ ಈ ತರ ಲ್ಯಾಂಗ್ವೇಜ್ಗಳಲ್ಲಿ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಒಂದ್ ಎರಡು ವರ್ಷ ವಾಯಸ್ ಅವ್ರು ಕೊಟ್ಟೆ ಮತ್ತೆ ಅದಾದ್ಮೇಲೆ ಅವ್ರಿಗೆ ಮತ್ತೊಂದು ಮಾಧ್ಯಮಕ್ಕೆ ಹೋದ್ರು ಅಲ್ಲೇನಾಯಿತು ಅಲ್ಲಿ ಆಂಕರಿಂಗ್ ಮಾಡೋಕ್ಕೆ ಅವಕಾಶ ಸಿಕ್ತು ಸ್ಕ್ರೀನ್ ಮೇಲೆ ಬರೋಕೆ ಅಲ್ಲಿ ಒಂದು ವರ್ಷಗಳ ಕಾಲ ಕಾಮಿಡಿ ಆ್ಯಂಕರಿಂಗ್ ಮಾಡಿದೆ ಬೇರೆ ಬೇರೆ ಧ್ವನಿಗಳಲ್ಲಿ ವೇಷಗಳು ಹಾಕ್ಕೊಂಡು ಇದು ಅದಾದ ಮೇಲೆ ಅವರು ಸ್ಕ್ರಿಪ್ಟಿಂಗ್ ಚೆನ್ನಾಗೈತೆ ಮಾತಾಡೋದು ಚೆನ್ನಾಗಿದೆ ಯಾಕೆ ನೀವು ಸ್ಕ್ರಿಪ್ಟು ಡೈರೆಕ್ಷನ್ ಮಾಡಬಾರ್ದು ಅಂತಂದ್ರು ಅಲ್ಲಿಂದ ಸುಮಾರು ಒಂದು ಮೂರು ವರ್ಷಗಳ ಕಾಲ ನಮ್ಮ ಮಿಮಿಕ್ರಿ ಗೋಪಿ ಸಾರು ಹಾಗೆ ಮಜಾ ಭಾರತದ ರಾಘು ಇವರಿಬ್ರು ಕಾಂಬಿನೇಷನಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಮೂರು ವರ್ಷಗಳ ಕಾಲ ಅಂದ್ರೆ ಏನೋ ಮಾಡೋಣ ಅಂತ ಹೋದೆ ಮತ್ತೊಂದ್ ದಾರಿ ಹೋದೆ ಮತ್ತೊಂದ್ ದಾರಿ ಹೋದೆ ಮತ್ತೊಂದ್ ದಾರಿ ಹೋದೆ ಒಟ್ಟಿನಲ್ಲಿ ಒಂದ್ ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀನಿ ಆಸೆ ಇದ್ದಿದ್ದು ಹೆಸರು ಮಾಡ್ಬೇಕು ಒಳ್ಳೆ ಹೆಸರು ಮಾಡ್ಬೇಕು ಅಂತ ಸಿಗ್ತಾ ಇದೆ ಹಾಗಾಗಿ ಹೋಗ್ತಾ ಇದೆ ಸಾಗರವರು ಸಾಗರ ಬಿದ್ರು ಕೂಡ ಸಾಗರದಿಂದ ಆಚೆ ಹೋಗಿದ್ರೆ ಅಲೆಗಳ ಮಧ್ಯೆ ಓಡಾಡ್ತಾ ಇದ್ರಿ ನೀವು ಹೌದು ಒಟ್ಟು ಅಲ್ಲೇ ಇದ್ರಿ ಅಲೆಗಳ ಮಧ್ಯೆ ಓಡಾಡ್ತಾ ಇದ್ರಿ ಮಧ್ಯೆ ಮದ್ಯ ಬೋಟ್ ಸಿಗೋದು ಹತ್ಕೊಳ್ತಾ ಇದ್ರಿ ಮತ್ತೊಂದಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ರಿ ಇವಾಗ ಸೊ ಅದನ್ನೆಲ್ಲ ಬಿಟ್ಟು ಇವಾಗ ಸೀರಿಯಲ್ ಫೀಲ್ಡ್ ಏನಕ್ಕೆ ಸೀರಿಯಲ್ ಅಲ್ಲಿ ಅಂದ್ರೆ ನನಗೆ ಮಾಧ್ಯಮ ಕ್ಷೇತ್ರ ಅಂದ್ರೆ ಇವಾಗ ತಿಂಗಳಾದ್ರೆ ಒಂದು ಸಂಬಳ ಅಂತ ಇರುತ್ತೆ ಮತ್ತೆ ಒಂದು ಏನೋ ಒಂದು ಸಿಗ್ತಾ ಇರುತ್ತೆ ಹಾಗಾಗಿ ಇದ್ದೆ ನಾನು ಮಾಧ್ಯಮದಲ್ಲಿ ಅದಾದ್ಮೇಲೆ ಸೀರಿಯಲ್ಲು ಸಿನಿಮಾಗು ಏನಪ್ಪಾ ಅಂದ್ರೆ ಸಿನಿಮಾದಲ್ಲಿ ನಿಮ್ಗೆ ನಾಲ್ಕು ದಿನ ಐದು ದಿನ ಕ್ಯಾರೆಕ್ಟರ್ ಇರುತ್ತೆ ಅದಕ್ಕೋಸ್ಕರ ನೀವು ಅದೇನೋ ವರ್ಷದ ಕುಳಿಗೋಸ್ಕರ ಅರ್ಷದ ಕೂಳಿ ಕಳ್ಕೋಬಾರ್ದು ಅಂತಾರಲ್ಲ ಆ ರೀತಿ ಆಗ್ಬಾರ್ದು ಅಂತೇಳಿ ಕಾಯ್ಕೊಂಡಿದ್ದೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತ ನಂಬ್ತಿರೋ ಬಿಡ್ತಿರೋ ಒಂದು ತ್ರೀ ಮಂತ್ಸಿಂದೆ ನಾನು ಒಂದು ಪೋಸ್ಟ್ ಹಾಕ್ತೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸುಮಾರು ಒಂದು ಎಂಟು ವರ್ಷ ಆಯಿತು ನಾನು ಸಿನಿಮಾ ಇಂಡಸ್ಟ್ರಿ ಮತ್ತು ಇದಕ್ಕೆ ಬಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡಿದೆ ಚಿಕ್ಕ ಪುಟ್ಟ ಕ್ಯಾರೆಕ್ಟ್ರು ಮಾಡಿದೆ ಡಬ್ಬಿಂಗ್ ಆರ್ಟಿಸ್ಟ್ ಡಬ್ಬಿಂಗ್ ಮಾಡಿದ್ದೀನಿ ಆಮೇಲೆ ಡೈರೆಕ್ಷನ್ ಮಾಡಿದೆ ಸ್ಕ್ರಿಪ್ಟ್ ಬರ್ದೆ ಎಲ್ಲಾ ಕ್ಷೇತ್ರಕ್ಕೆ ಮಾಡಿದೆ ಬಟ್ ಆಕ್ಟರ್ ಅಂತ ಅನ್ಸ್ಕೊಳಕ್ ಆಗ್ಲಿಲ್ಲ ನನ್ನ ಕೈಲಿ ಅಂತ ಒಂದು ನೋವನ್ನ ವ್ಯಕ್ತಪಡಿಸಿದ್ದೆ ಅದೇನೋ ಗೊತ್ತಿಲ್ಲ ಆ ಪೋಸ್ಟ್ ಹಾಕಿ ಬರೀ ಒಂದು ಹತ್ತು ದಿನಕ್ಕೆ ನನ್ಗೊಂದು ಕಾಲ್ ಬಂತು ಈ ತರ ಒಂದು ಸೀರಿಯಲ್ ಆಗ್ತಾ ಇದೆ ಅದರಲ್ಲಿ ಹೀರೋ ತಮ್ಮನ್ ಕ್ಯಾರೆಕ್ಟರ್ ಅದು ಮಿಮಿಕ್ರಿ ಕ್ಯಾರೆಕ್ಟರ್ ಮಿಮಿಕ್ರಿ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಬೇಕು ಆ ಪಾತ್ರಕ್ಕೆ ಸೂಟ್ ಅನ್ಸೋದು ನಾ ನೀವೇನೆ ಅಂತ ಅಂತಂದ್ರು ಅದಕ್ ಮುಂಚೆ ಮಜಾ ಟ್ಯಾಕಿಸ್ ಶೋಗೂ ಕೂಡ ಹೋಗಿದೆ ಉಮಾಶ್ರೀ ಮೇಡಮ್ ಅವ್ರ ಮುಂದೆ ಒಂದೊಳ್ಳೆ ಮಿಮಿಕ್ರಿ ಮಾಡಿದ್ದೆ ತುಂಬಾ ಇಷ್ಟ ಆಗಿತ್ತು ಅಲ್ಲೂ ಸ್ವಲ್ಪ ಮೀ ಈ ಎಂಟರ್ಟೈನ್ಮೆಂಟ್ ಚಾನಲ್ಸು ಪರಿಚಯ ಆಗಿದ್ರು ಮಾಸ್ಟರ್ ಡ್ಯಾನ್ಸರು ಅದರಲ್ಲೆಲ್ಲ ಧ್ವನಿ ಕೊಟ್ಟಿದ್ದೆ ಅದೇ ಟೀಮು ಕರ್ಸಿದ್ರು ನನಗೆ ಈ ಥರ ಒಂದು ಇದಿದೆ ಅಂತ ಆಡಿಷನ್ ಕೊಟ್ಟರು ಆಡಿಷನ್ಗೆ ಹೋದೆ ಆಡಿಷನಲ್ಲಿ ಮಾಮೂಲಿ ಆ್ಯಕ್ಟಿಂಗು ಸ್ಕ್ರಿಪ್ಟು ಅಂತ ಕೊಟ್ಟಿರ್ತಾರೆ ಕೊಟ್ಟರು ಪಟ ಪಟ ಅಂತೇಳ್ದೆ ಆಮೇಲೆ ಯಾವ್ಯಾವ ವಾಯ್ಸ್ ಮಾಡ್ತೀನ ಅಂದರು ನಾನು ಒಂದು ಎಲ್ಲೇ ಹೋದ್ರೂ ಒಂದು ಲಿಸ್ಟ್ ಇಟ್ಕೊಂಡಿರ್ತೀನಿ ನೋಡಿ ಒಂದು ನಲ್ವತ್ತು ಜನದ್ದು ಬರೆದಿದೆ ಸರ್ ಅಂತ ಹೇಳಿದ್ರು ಅವ್ರ ಪಟಾ ಪಟ ಅಂತ ಹೇಳೋಕೆ ನಾನು ವಾಯ್ಸ್ ಕೊಡಕ್ಕೆ ಅವತ್ತು ಆಡಿಷನ್ಗೆ ತುಂಬಾ ಸೀರಿಯಲ್ ಆಕ್ಟರ್ಸ್ ಎಲ್ಲ ಬಂದಿದ್ರು ಎಲ್ಲ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಟ್ರು ತರ ಈ ಸೀರಿಯಲ್ ಅಲ್ಲಿಂದ ಈಗ ಒಂದು ನೂರು ಎಪಿಸೋಡ್ ಕಂಪ್ಲೀಟ್ ಆಗಿದೆ ಅಲ್ಲೇ ನೂರ ಹತ್ತಕ್ಕೆ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅದೇ ಖುಷಿ ಎಷ್ಟು ಖುಷಿ ಇದೆ ಇವಾಗ ನಿಮಗೆ ಸೀರಿಯಲ್ ಒಬ್ಬ ನಟ ಅಂತ ಇವಾಗ ಎಲ್ಲಾದ್ರು ಕೂಡ ಗುರುತಿಸ್ತಾರೆ ಅದ್ರಲ್ಲೂ ನಿಮ್ಮೂರಿನ ಜನತೆ ಅಂತೂ ನಿಮ್ಮ ಸ್ನೇಹಿತರಂತೂ ಇನ್ನೂ ಖುಷಿ ಪಡ್ತಾರೆ ನಮ್ಮ ಹುಡುಗಪ್ಪ ಅನ್ನೋ ತರ ಸೊ ಹೇಗಿದೆ ಇವಾಗ ಅನುಭವ ಅನುಭವ ಅಂತಂದ್ರೆ ಇನ್ನೂ ಶಾಸ್ತ್ರ ತುಂಬಾನೇ ಇದೆ ಇನ್ನು ಇನ್ನು ಈಗ ಒಂದು ಪುಟ್ಟ ಹೆಜ್ಜೆನೂ ಇಟ್ಟಿಲ್ಲ ಆದ್ರೂ ಏನೋ ಒಂದ್ ಮಾಡ್ಬೇಕು ಅಂತ ಇದೆ ನೋಡೋಣ ದೇವರ ಆಶೀರ್ವಾದ ನಿಮ್ಮೆಲ್ಲರ ಒಂದ್ ಸಪೋರ್ಟ್ ಏನಾಗುತ್ತೆ ಖಂಡಿತ ಏನಂತಂದ್ರೆ ಇವಾಗ ಇವಾಗ ಒಂದು ಸೀರಿಯಲ್ ಬಂದ್ರೆ ಮೀಡಿಯಾ ಆಗೋಯ್ತು ಇವಾಗ ಒಂದಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ ಮುಂದಿನದಾಗಿ ಹೆಚ್ಚಿನದಾಗ ಏನಾದ್ರು ನೆಕ್ಸ್ಟ್ ಸಾಗರ್ ಅವ್ರ ಏನಾದ್ರು ಸಿನಿಮಾ ಸಿನಿಮಾದಲ್ಲಿ ನಟನೆ ಮಾಡೋದು ಅಥವಾ ಹೀರೋ ಆಗೋದು ಆತರ ನಿರೀಕ್ಷೆ ಮಾಡ್ಬೋದಾ ಏನಾದ್ರು ನಿರೀಕ್ಷೆ ಅಂತಂತಂದ್ರೆ ಹೇಳೋದ್ ಕಷ್ಟ ಬಟ್ ಅಂದ್ಕೊಂಡಿಲ್ಲ ಇವತ್ತಿನವರೆಗೂ ಕೂಡ ಯಾವ್ದು ಅನ್ಕೊಂಡಲ್ಲೇ ಎಲ್ಲ ಆಗ್ತಾ ಇದೆ ಸಾಗರ್ ಅಂದ್ರೆ ಒಂದ್ ಸಾಗರ್ ಅಷ್ಟೇ ಅಲ್ಲಿ ಏನೇನ್ ಬೇಕಾದ್ರೂ ಸಿಗ್ಬೋದು ತಿಮಿಂಗ್ಲ ಸಿಗ್ಬೋದು ಏನ್ ಬೇಕಾದ್ರೂ ಸಿಗ್ಬೋದು ಯಾವ್ದು ಬಿಡಲ್ಲ ನಾವ್ ಅಷ್ಟೇ ಅಲ್ಲ ಅಂದ್ಕೊಂಡಿಲ್ಲ ಏನಾಗ್ಬೇಕು ಆಗ್ಬೇಕು ಏನ್ ಮಾಡ್ಬೇಕು ಅಂತ ಇದುವರೆಗೂ ಅಷ್ಟೇ ನಾನು ಬರ್ಬೇಕು ಡೈರೆಕ್ಟ್ ಡೈರೆಕ್ಟರ್ ಆಗ್ಬೇಕು ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀನಿ ಆಂಕರಿಂಗ್ ಮಾಡ್ತೀನಿ ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೀನಿ ಯಾವ್ದೋ ಒಂದು ಸಿನಿಮಾ ಪ್ರಮೋಷನ್ ಮಾಡ್ತೀನಿ ಏನು ಮಾಡ್ತೀನಿರ್ಲಿಲ್ಲ ಬಟ್ ಎಲ್ಲ ಆಗ್ತಾ ಅದಕ್ಕೆ ಒಂದು ಮಾತು ಹಿರಿ ಹೇಳ್ತಾರೆ ಈಜು ಬರಲ್ಲ ಅಂತೇಳಿ ಫಸ್ಟ್ ತಳ್ಬಿಡು ಕಾರ ಈಜು ಕಳೆ ಈಜ್ ಈಜು ಹೊಡಿತಾರೆ ಸೊ ಹಂಗೆ ಸಾಗರಕ್ಕೆ ಬಿದ್ದು ಬಿಟ್ಟಿದ್ದೀರಾ ಅಲ್ಲಿ ಏನ್ ಬಂದ್ರು ಕೂಡ ನಾನು ಓಕೆ ಫೈನ್ ನಾನ್ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಮಾಡ್ತಾ ಅಷ್ಟೇ ಇನ್ನೊಂದು ವಿಚಾರ ನಿಮಗೆ ಕೇಳ್ಬೇಕು ಏನಂತಂದ್ರೆ ಮಿಮಿಕ್ರಿ ಮಾಡೋದು ಫೈನ್ ಒಂದಷ್ಟು ಜನ ಅದನ್ನ ತಗೊಂಡು ಬಿಟ್ ಮಾಡ್ತಾರೆ ಅದಲ್ಲೂ ಕೂಡ ಸ್ಪೆಷಲಿ ಒಂದಷ್ಟು ಅಂದ್ರೆ ಈಗ ಹೀರೋಯಿನ್ಸ್ ಕೂಡ ಮಿಮಿಕ್ರಿ ಮಾಡ್ತಾರೆ ನೀವ್ ಆತರದ್ದು ಏನಾದ್ರು ಟ್ರೈ ಮಾಡಿದ್ರಾ ನಾನು ಮುಂಚೆ ಕಲ್ಪನಾ ಅವ್ರದ್ದು ವಾಯ್ಸ್ ಮಾಡ್ತಾ ಇದ್ದೆ ಈ ನಡುವೆ ಸ್ವಲ್ಪ ವಯಸ್ಸಾದಂಗೆ ವಯಸ್ಸಾದಂಗೆ ವಾಯ್ಸ್ ಬೇಸ್ ಆಗ್ಬಿಡ್ತು ಬೇಸ್ ಆಗಿ ಅದು ಬೇರೆ ತರ ಆ ಟೈಪ್ ತರ ಆಗೋಯ್ತು ಹಂಗಾಗಿ ಈಗ ಸ್ವಲ್ಪ ಹೀರೋಯಿನ್ಸ್ ವಾಯ್ಸ್ ನ ಕಡಿಮೆ ಮಾಡ್ತಾರೆ ಎಲ್ಲೋದ್ರು ಕೂಡ ಎಲ್ಲಾ ಹೀರೋಗಳ ಮಾತ್ರ ಸಿಗ್ತಾರೆ ಕೆಲವರು ತುಂಬಾ ಕಡಿಮೆ ತುಂಬಾ ಕಡಿಮೆ ಆ ತರದ ಸಿಗೋದು ನಮ್ಗೆ ಫೈನ್ ಇವಾಗ ನೀವು ಯಾವ್ಯಾವೆಲ್ಲ ಅಂದ್ರೆ ಅದನ್ನ ಇವ್ ಧೀರೇಂದ್ರ ಗೋಪಾಲ್ ಟೈಗರ್ ಪ್ರಭಾಕರ್ ಆಗಿರ್ಬೋದು ಒಂದಷ್ಟು ಚೆನ್ನಾಗಿ ಮಾಡಿದ್ರಿ ಅದ್ಬಿಟ್ಟು ಇನ್ನು ಯಾವೆಲ್ಲ ಆರ್ಟಿಸ್ಟ್ ಕಳ್ದು ಮಾಡ್ತೀರಾ ಓಕೆ ವೀಕ್ಷಕರ ಏನಂತಂದ್ರೆ ಇವರೆಲ್ಲೇ ಹೇಳ ಎಲ್ಲೇ ಹೋದ್ರು ಕೂಡ ಸಾಗರ್ ಅವರು ಒಂದು ಲಿಸ್ಟ್ ತಗೊಂಡು ಹೋಗಿರ್ತೀನಿ ಅಂದ್ರೆ ಯಾರೆಲ್ಲ ನಾನು ಮೆಮಿಕ್ರಿ ಮಾಡ್ತೀನಿ ಅವ್ರೆಲ್ಲ ಲಿಸ್ಟ್ ಹೋಗಿರ್ತೀನಿ ಅಂತಂದ್ರು ಸೊ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆ ಲಿಸ್ಟ್ ನಲ್ಲಿ ಯಾರೆಲ್ಲ ಇದಾರೆ ಅಂತ ನೀವು ಕೂಡ ಕಾಯ್ತಾರೆ